ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಬಾಲ್ಕಿಯ ಈಶ್ವರ್ ಖಂಡ್ರೆಗೆ ಸಚಿವ ಸ್ಥಾನ ಸಿಕ್ಕಿದ್ದು ಸಂತಸ ವ್ಯಕ್ತಪಡಿಸಿದ್ದಾರೆ. ಜನ 5 ವರ್ಷಗಳ ಕಾಲ ಸ್ಥಾನವನ್ನು ಕೊಟ್ಟಿದ್ದು ಜನರ ಸೇವೆಯನ್ನು ಪ್ರಾಮಾಣಿಕವಾಗಿ ಮಾಡ್ತೀವಿ ಅಂಥೇಳಿ ಅವರು ಮಾತನಾಡಿದ್ದಾರೆ. ಇದರ ಬಗ್ಗೆ ನಮ್ಮ ಪ್ರತಿನಿಧಿ ಸ್ವಾಮಿ ಈಶ್ವರ್ ಖಂಡ್ರೆ ಅವ್ರನ್ನ ಮಾತನಾಡಿಸಿದ್ದಾರೆ. ಏನು ಹೇಳಿದ್ದಾರೆ ಖಂಡ್ರೆ ಅವರು ನೋಡೋಣ. ಸಿದ್ದರಾಮಯ್ಯ ನೇತೃತ್ವ ಸರ್ಕಾರದಲ್ಲಿ ನೂತನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡುತ್ತಿರುವಂತಹ ಈಶ್ವರ್ ಖಂಡ್ರೆ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಯಾವ ಖಾತೆಯನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಇನ್ನು ಏನೇನು ಕೆಲಸ ಕಾರ್ಯಗಳಲ್ಲೂ ಕೂಡ ಅವರು ಇನ್ನೂ ಕೆಲವು ಚಿಂತನೆಗಳು ಇದೆ ಅನ್ನೋದು ಕೂಡ ಅವ್ರನ್ನ ಕೇಳೋಣ. ಸರ್ ನಮಸ್ತೆ ಸರ್. ಫಸ್ಟ್ ಆಫ್ ಆಲ್ TV5 ಕಡೆಯಿಂದ ತಮಗೂ ಕೂಡ ಕಂಗ್ರೆಟ್ ಸರ್. ಧನ್ಯವಾದಗಳು. ಹಾಂ ಸರ್, ಸಚಿವರಾಗಿ ಸಂಪುಟ ಸೇರ್ಕೋತಾ ಇದ್ದಾರೆ, ಹೇಗೆ ಅನಿಸ್ತಾ ಇದೆ? ಎರಡನೇ ಬಾರಿ ನನಗೆ ಒಂದು ದೊಡ್ಡ ಮಟ್ಟದಲ್ಲಿ ಜವಾಬ್ದಾರಿ ಕೊಟ್ಟಿದ್ದಾರೆ. 5 ವರ್ಷದಿಂದ ಕಾಂಗ್ರೆಸ್ ಪಕ್ಷಕ್ಕಾಗಿ ಸಂಘಟನೆಗಾಗಿ ದುಡಿದಿದ್ದೇನೆ, ಕಾರ್ಯಾಧ್ಯಕ್ಷನಾಗಿ ಇಡೀ ರಾಜ್ಯದಾದ್ಯಂತ ಸುತ್ತಾಡಿದ್ದೇನೆ, ಪಕ್ಷ ಕಟ್ಟಿದ್ದೇವೆ. ಇವತ್ತು ಜನ ನಮ್ಮಲ್ಲಿ ವಿಶ್ವಾಸ ಇಕ್ಕಿ ಭಾರಿ ಬಹುಮತ ಕೊಟ್ಟಿದ್ದಾರೆ. ಅವರ ನಿರೀಕ್ಷೆಯಂತೆ ನಾವಿವತ್ತು ಅವರ ಸೇವೆ ಮಾಡುವಂಥದ್ದು ಇದೆ. ಅದನ್ನು ಇವತ್ತೇನು ಜವಾಬ್ದಾರಿ ಕೊಟ್ಟಿದ್ದಾರೆ ಸಮರ್ಥವಾಗಿ ನಿಭಾಯಿಸ್ತೇನೆ ಅನ್ನುವಂಥ ಆತ್ಮವಿಶ್ವಾಸ ಇದೆ. ಹಲವಷ್ಟು ಬಾರಿ ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ ಅಂದರೆ ಹಿಂದೆ BJP ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಸಾಕಷ್ಟು ಕೂಗು ಎತ್ತಿದ್ರಿ. ಈ ಸರ್ಕಾರ ನಿಮ್ಮ ಸರ್ಕಾರ ಬಂದಿದೆ, ಉತ್ತರ ಕರ್ನಾಟಕಕ್ಕೆ ಪ್ರಾತಿನಿಧ್ಯಕ್ಕೆ ಸಿಗೋದ್ರ ಬಗ್ಗೆ ನಿಮ್ಮ ಅನಿಸಿಕೆ ಸರ್? ಉತ್ತರ ಕರ್ನಾಟಕಕ್ಕೆ ವಿಶೇಷವಾಗಿ ಕಲ್ಯಾಣ ಕರ್ನಾಟಕಕ್ಕೆ ಭಾಳ ಒಳ್ಳೆ ರೀತಿಯಿಂದ ಪ್ರಾತಿನಿಧ್ಯ ಸಿಕ್ಕಿದೆ. 8 ಜನ ಮಂತ್ರಿಗಳಿದ್ದೀವಿ ಇವತ್ತು. ಏನು ಕಲ್ಯಾಣ ಕರ್ನಾಟಕ ವಿಶೇಷವಾಗಿ ಏನು ಪ್ರಾದೇಶಿಕ ಅಸಮತೋಲನೆಯಿಂದ ಬಳಲ್ತಾ ಇತ್ತು, ಅದರಲ್ಲಿ BJP ಸರ್ಕಾರದಲ್ಲಿ ಸಂಪೂರ್ಣವಾಗಿ ಅವರು ಕಡೆಗಣಿಸಿದ್ರು, ಇವತ್ತೇನು ನಿರ್ಲಕ್ಷ್ಯ ಮಾಡಿದ್ರು, ಸರಿಪಡಿಸುವಂಥ ಸಮಯ ಬಂದಿದೆ. ನಾವೇನು ಚುನಾವಣೆ ಪೂರ್ವದಲ್ಲಿ ಸಂಕಲ್ಪ ಮಾಡಿದ್ದೇವೆ, ಘೋಷಣೆ ಮಾಡಿದ್ದೇವೆ, 10 ಅಂಶಗಳ ಕಾರ್ಯಕ್ರಮ, ಆ 10 ಅಂಶಗಳನ್ನು ಅನುಷ್ಠಾನ ಮಾಡುವಂಥ ಕೆಲಸ ಮಾಡಿ ಕಲ್ಯಾಣ ಕರ್ನಾಟಕವನ್ನು ಸಮಗ್ರವಾದಂಥ ಉತ್ತರ ಕರ್ನಾಟಕ ಎರಡು ಅಭಿವೃದ್ಧಿಯನ್ನು ಮಾಡ್ತೇವೆ, ಪ್ರಾದೇಶಿಕ ಅಸಮತೋಲನ ನಿವಾರಣೆ ಮಾಡುವಂಥ ಕೆಲಸ ಈ ಸರ್ಕಾರದಲ್ಲಿ ಆಗ್ತದೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಈ ಬಾರಿ ತಾವು ಯಾವ ಒಂದು ಖಾತೆಯನ್ನು ನಿರೀಕ್ಷೆ ಮಾಡ್ತಾ ಇದ್ದೀರಾ ಸರ್? ಅಂದರೆ ಈಗಾಗಲೇ ಉತ್ತರ ಕರ್ನಾಟಕಕ್ಕೂ DCM ಬೇಕು ಅನ್ನೋ ಕೂಗು ಕೂಡ ಕೇಳಿಬಂದಿತ್ತು, ನೀವು ಯಾವ ಖಾತೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಿ? ನೋಡಿ, ಎಲ್ಲ ಪ್ರದೇಶದವರು ತಮಗೆ ಹೆಚ್ಚಿನ ಸ್ಥಾನಮಾನ ಕೊಡಬೇಕು ಅಂತೇಳಿ ಬಯಸುವಂಥದ್ದು ಅದು ಸಹಜವಾಗಿದೆ. ನಾನು ಈ ಖಾತೆ ಆ ಖಾತೆ ಅನ್ನುವಂಥ ಪ್ರಶ್ನೆ ಇಲ್ಲ. ಯಾವುದೇ ಖಾತೆ ಕೊಟ್ಟರೂ ಇವತ್ತು ಸಮರ್ಥವಾಗಿ ನಿಭಾಯಿಸ್ತೇನೆ ಅನ್ನುವಂಥ ಒಂದು ಭರವಸೆ ಇದೆ. ಇನ್ನೊಂದಿಷ್ಟು ಹಿರಿಯ ಶಾಸಕರು ಕೂಡ ಸಾಕಷ್ಟು ಇದ್ದಾರೆ, ಅವರು ಕೂಡ ಈ ಬಾರಿ ನಿರೀಕ್ಷೆಗೆ ತಕ್ಕಂತೆ ಅಂದರೆ ಅವ್ರಿಗೆ ಸಚಿವ ಸ್ಥಾನಮಾನ ಸಿಗ್ತಾ ಇಲ್ಲ ಅನ್ನೋದು ಕೂಡ ಎಲ್ಲೋ ಒಂದು ರೀತಿ ಪರೋಕ್ಷವಾಗಿ ಅಸಮಾಧಾನಗಳು ಹೆಚ್ಚಾಗ್ತಾ ಇದೆಯಾ ಅಂತ? ತಾತ್ಕಾಲಿಕವಾಗಿರುತ್ತೆ, ಸರ್ಕಾರ ಇದೆ, ಅವ್ರಿಗೆ ಇನ್ನೂ ಭಾಳಷ್ಟು ಸ್ಪೇಸ್ ಇದೆ. ಎಲ್ರಿಗೂ ಅವರವರ ಸ್ಥಾನ ಅವರವರ ಇದಕ್ಕೆ ಸಂಬಂಧಪಟ್ಟಂತೆ ಸ್ಥಾನಮಾನ ಸಿಕ್ಕೇ ಸಿಗ್ತದೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ತಾಳ್ಮೆ ಇರಲಿ ಅಂತ ಅನ್ನುವಂಥ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಹೀಗಾಗಿ ಅವರಿಗೂ ವರಿಷ್ಠರು ವಿಶ್ವಾಸದಲ್ಲಿ ತೆಗೆದುಕೊಳ್ತಾರೆ. ಮತ್ತೊಂದು ಸದ್ಯ ಬಹಳಷ್ಟು ಕಾವು ಪಡಿಸ್ತಾ ಇರೋ ಒಂದು ವಿಚಾರ ಅಂದರೆ ಗ್ಯಾರಂಟಿ ಯೋಜನೆಗಳು. BJP ನಾಯಕರು ಕೂಡ ಒಂದು ಕಡೆ ಹೋರಾಟಕ್ಕೆ ನಿಲ್ತಾ ಇದ್ದಾರೆ, ಮತ್ತೊಂದು ಕಡೆ ಮಾಜಿ CM ಕುಮಾರಸ್ವಾಮಿ ಅವರು ನೇರವಾಗಿ ಹೇಳಿದ್ದಾರೆ, ಗ್ಯಾರಂಟಿಗಳನ್ನು ಈಡೇರಿಸಲಿಲ್ಲ ಅಂದರೆ ನಾನೇ ಬೀದಿಗಿಳ್ತೀನಿ, ಹೋರಾಟ ಮಾಡ್ತೀನಿ ಸರ್ಕಾರದ ವಿರುದ್ಧ ಅಂತ. ನೋಡಿ, ನಾವು ಘೋಷಣೆ ಮಾಡಿದಂಥ ಗ್ಯಾರಂಟಿಗಳಿಂದ ವಿರೋಧ ಪಕ್ಷಗಳಿಗೆ ಇವತ್ತು ನಡುಕ ಹುಟ್ಟಿದೆ. ಹೊಟ್ಟೆ ಕಿಚ್ಚಿನಿಂದ ಜನರಿಗೆ ಪ್ರಚೋದನೆ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅವರಂತೂ ಕೊಟ್ಟಂಥ ಯಾವುದೇ ಭರವಸೆಗಳು ಈಡೇರಿಸಿಲ್ಲ. ನಾವು ಕೊಟ್ಟ ಭರವಸೆ ಈಡೇರಿಸ್ತೇವೆ ಅನ್ನುವಂಥದ್ದು ಅವರಿಗೆ ಗೊತ್ತಿದೆ. ಹೀಗಾಗಿ ಅನುಷ್ಠಾನ ಮಾಡೋಕ್ಕಿಂತ ಪೂರ್ವದಲ್ಲಿ ಒಂದು ಗಲಾಟೆ ಮಾಡಿಸ್ಬೇಕು, ನಾವೇ ಅದಕ್ಕೆ ಕ್ರೆಡಿಟ್ ತೊಗೋಬೇಕು ಅಂತ ಹೊರಟಿದ್ದಾರೆ. ಅದು ಏನೇ ಇರಲಿ, ನಾವೇನು ಮಾತು ಕೊಟ್ಟಿದ್ದೇವೆ, ಭರವಸೆ ಕೊಟ್ಟಿದ್ದೇವೆ, ಅವೆಲ್ಲ ಭರವಸೆಗಳನ್ನು ಇವತ್ತು 100%ಗೆ 100% ಈಡೇರಿಸುತ್ತೇವೆ. ಇದಿಷ್ಟು ಈಶ್ವರ್ ಖಂಡ್ರೆ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ರಾಮಕೃಷ್ಣ ಜೊತೆ ಹೆಲೆನ್ ಸ್ವಾಮಿ, TV5 ಬೆಂಗಳೂರು.